ಫೆಬ್ರವರಿ 27ಕ್ಕೆ 4 ಸ್ಥಾನಗಳಿಗೆ ರಾಜ್ಯಸಭೆ ಚುನಾವಣೆ ಇದೆ. ಸೊ ಹಾಗಾಗಿ ಈಗ ಅಡ್ಡ ಮತದಾನ ಮಾಡ್ತಾರಾ JDSನ ಶಾಸಕರು ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಸೊ BJP JDS ಮೈತ್ರಿಗೆ ಶರಣ್ಗೌಡ ಕಂದಕೂರ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದರ ಹಿನ್ನೆಲೆಯಲ್ಲಿ JDS ಪಕ್ಷವನ್ನು ತೊರೆಯಲು ಇದೇ ಮೊದಲ ಹೆಜ್ಜೆನ ಅನ್ನುವಂಥ ಚರ್ಚೆ ಈಗ ಶುರುವಾಗ್ತಾ ಇದೆ. ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಬಹುದಾ ಅಥವಾ ಮಾಡಬಹುದಾ ಶಾಸಕ ಅನ್ನುವಂಥದ್ದು. ಸೊ ಫೆಬ್ರವರಿ 27ಕ್ಕೆ 4 ಸ್ಥಾನಗಳಿಗೆ ರಾಜ್ಯಸಭಾ ಚುನಾವಣೆ ನಡೀತಾ ಇದೆ. ಹಾಗಾಗಿ ಅಡ್ಡ ಮತದಾನ ಮಾಡ್ತಾರಾ JDSನ ಶಾಸಕ ಶರಣ್ಗೌಡ ಕಂದಕೂರ್ ಅನ್ನುವಂಥ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಬಹುದು ಅಂತೇಳಿ ಈ ಹಿಂದೆ ಶರಣ್ಗೌಡರು ಕೂಡ ಹೇಳಿದರು. ಹಾಗಾಗಿ ಆ ಆತಂಕ ಈಗ ಶುರುವಾಗ್ತಾ ಇದೆ. ಸೊ ಅಡ್ಡ ಮತದಾನ ಮಾಡ್ತಾರಾ JDS ಶಾಸಕ ಶರಣ್ಗೌಡ ಕಂದಕೂರ್ ಅನ್ನುವಂಥ ಪ್ರಶ್ನೆ, BJP JDS ಮೈತ್ರಿಗೆ ಶರಣ್ಗೌಡ ಕಂದಕೂರ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಸೊ ಇದರ ಹಿನ್ನೆಲೆಯಲ್ಲಿ JDS ಪಕ್ಷವನ್ನು ತೊರೆಯಲು ಇದು ಎಲ್ಲ ಪ್ಲಾನಿಂಗ್ ನಡೀತಾ ಇದೆಯಾ ಅಥವಾ ಇದು ಈ ಚುನಾವಣೆ ಮೊದಲ ಹೆಜ್ಜೆ ಆಗಬಹುದಾ ಅನ್ನುವಂಥ ಚರ್ಚೆ. JDS ಶಾಸಕ ಶರಣ್ಗೌಡ ಕಂದಕೂರ್ಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಶರಣ್ಗೌಡ ಕಂದಕೂರ್ ಜೊತೆ ಕಾಂಗ್ರೆಸ್ ನಾಯಕರು ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಕಾಂಗ್ರೆಸ್ ನಾಯಕರು ಸಂಪರ್ಕದಲ್ಲಿ ಇದ್ದಾರೆ ಅಂತೇಳಿ JDSನ ಶಾಸಕರು ಕೂಡ ಹೇಳಿದರು. ತಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸುವಂತೆ ಕೈ ನಾಯಕರು ಕೇಳ್ತಾ ಇದ್ದಾರೆ ಅಂಥೇಳಿ ಈ ಹಿಂದೆ ಅವರ ಜೊತೆ ಸಂಪರ್ಕ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಸ್ವತಃ JDS ಶಾಸಕರು ಕೂಡ ಹೇಳ್ತಾ ಇದ್ರು. ಸೊ ಕಾಂಗ್ರೆಸ್ ಸಂಪರ್ಕ ಬಗ್ಗೆ ಖಚಿತಪಡಿಸಿದರು ಶರಣ್ಗೌಡರು. ಸೊ ಹಾಗಾಗಿ ಆ ವಿಚಾರದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಚರ್ಚೆಗಳು ಈಗ ಶುರುವಾಗಿವೆ. ಈಗ ಎಲ್ಲರೂ ಎಲ್ಲರಿಗೂ ಸಂಪರ್ಕ ಮಾಡ್ತಕ್ಕಂಥದ್ದು ಸ್ವಾಭಾವಿಕ. ಸಹಜವಾಗಿ ಇಂಥ ಚುನಾವಣೆಗಳು ಬಂದಾಗ ಸಹಜವಾಗಿ ಒಂದು ಪಕ್ಷದವರು ಸಂಪರ್ಕ ಮಾಡಿದ್ದಾರೆ, ನಮಗೂ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ಕಾಣಿಸೆ ನೇಮ್ ಸಂಪರ್ಕ ಮಾಡಿದ್ದಾರೆ ನೋಡೋಣ. ನೋಡ್ರಿ, ಈಗ ಮೈತ್ರಿ ಸರ್ಕಾರದಾಗ ಕ್ಯಾಂಡಿಡೇಟ್ ನಾವು ಹಾಕಿ ಅಂದ್ಮೇಲೆ ವಿರೋಧದವ್ರು ಸಂಪರ್ಕ ಮಾಡ್ತಾರೆ, ಆಡಳಿತದವ್ರು ಯಾಕೆ ಸಂಪರ್ಕ ಮಾಡ್ತಾರೆ? ಮಾಡಿದ್ದಾರೆ ಹೇಳ್ತೀನಿ, ಆದರೆ ಈಗೇನು ತಪ್ಪಿದೆ? ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ನಾನು ನಿರ್ಧಾರ ಮಾಡಿಲ್ಲ, ನಿರ್ಧಾರ ಮಾಡಿ ತಿಳಿಸ್ತೀವಿ. ಈ ರಾಜ್ಯದಾಗ ಆಮಿಷಕ್ಕೊಳಗಾಗಲಾರ್ದಂಥ ಯಾವುದಾದ್ರೂ ವ್ಯಕ್ತಿ ಕುಟುಂಬ ಇದ್ದರೆ ಅದು ನಾವೇ, ಅದು ತಮಗೂ ಗೊತ್ತಿರ್ತಕ್ಕಂಥದ್ದು ಇದೆ. ನೋಡ್ತೀನಿ ಹೇಳ್ತೀನಿ ಅಂತ ಹೇಳಿ, ನಾನು ಇನ್ನೂ ನಿರ್ಧಾರ ಮಾಡಿಲ್ಲ. ಯಾಕಂದರೆ ಇವತ್ತು ನಮ್ಮ ತಂದೆಯವರು ಇದ್ದರೆ ನಮ್ಮ ತಂದೆಯವ್ರು ನಿರ್ಧಾರ ತಗೊಂತಿದ್ರು, ಇವತ್ತು ನಮ್ಮ ತಂದೆಯವರು ಇಲ್ಲ. ಹಾಗಾಗಿ ನಾನು ನನ್ನ ಕುಟುಂಬದಾಗ ಆಗಲಿ ಅಥವಾ ನನ್ನ ಕುಟುಂಬದ ಹಿತೇಶಿಗಳನ್ನು ನಾನು ಬೆಳೆಸಿ ಇರ್ತಕ್ಕಂಥ ಯಜಮಾನ್ರನ್ನ ನಾನು ಒಂದು ರೌಂಡ್ ಎಲ್ಲರ ಜೊತೆ ನಿನ್ನೆ ಒಂದು ಮಾತುಕತೆ ಆಗಿದ್ದಾದ ಇನ್ನೊಂದು ಸಲ ಮಾತಾಡಿ ನಿರ್ಧಾರ ತಿಳಿಸ್ತಾರೆ. ನೋಡಿ, ಇವೆಲ್ಲ ಚುನಾವಣೆದಾಗ ಎಲ್ಲ ಸಹಜ ಪ್ರಕ್ರಿಯೆಗಳು. ಅವರು ನಿಂತಾಗ ಇವರು ಏನ್ಪತ್ತವ್ರು ಮಾಡಿಸಿರ್ತಕ್ಕಂಥದ್ದು, ಇವರು ನಿಂತಾಗ ಅವ್ರು ಮಾಡಿಸಿರ್ತಕ್ಕಂಥದ್ದು ಅನೇಕ ಇತಿಹಾಸಗಳು ಇದೆ ಆಗ್ಬೋದು. ಈಗ ನನಗೆ ಆ ಥರದ್ದು ಮುಖ್ಯಮಂತ್ರಿಗಳು ಯಾವ ಥರದ್ದು ನನಗೆ ಇಲ್ಲಿ ತನಕ ನನಗೆ ಅನಿಸಿಲ್ಲ. ನಾನು ಒಂದು 7-8 ತಿಂಗಳಿಂದ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಇದ್ದರೆ ಅನುದಾನ ಕೊಡ್ತಾರಾ, ಅವ್ರು ಹೇಳಿದಂಗೆ ಕೇಳಿದರೆ ಅನುದಾನ ಕೊಡ್ತಾರಾ ಅಂಬ ಅಂತಕ್ಕೆ ನನಗೆ ಮುಖ್ಯಮಂತ್ರಿಗಳು ಹಂಗೆ ಅನಿಸಿಲ್ಲ. ಹೇಳಿದ್ದಲ್ಲ, ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳಿದ್ದೀನಲ್ಲ, ಮಾಡ್ತೀನಿ ನಾನು. ಎಲ್ಲ ಹಿರಿಯರ ಅಭಿಪ್ರಾಯನ ಕೇಳಬೇಕಾಗಿದೆ. ಇವತ್ತು ನಮ್ಮ ತಂದೆಯವರಿಲ್ಲ, ಎಲ್ಲರ ಅಭಿಪ್ರಾಯ, ನಮ್ಮ ಕುಟುಂಬದಾಗ ನಮ್ಮ ಹಿರಿಯರು ನಾನು ಬೆಳೆಸಿರ್ತಕ್ಕಂಥ ಮುಖಂಡರೆಲ್ಲರ ಅಭಿಪ್ರಾಯ ಕೇಳಿದೆ. ನಿನ್ನೆ ಒಂದು ರೌಂಡ್ ಮಾತಾಗಿದೆ, ಎಲ್ಲರಿಗೆ ಸಂಪರ್ಕ ಮಾಡಿ ನೋಡಿ. ರಾಜಕೀಯದಾಗ ಎಲ್ಲರೂ ಎಲ್ಲರಿಗೂ ಸಂಪರ್ಕ ಮಾಡ್ತಕ್ಕಂಥದ್ದು ಸ್ವಾಭಾವಿಕ. ಸಹಜವಾಗಿ ಇಂಥ ಚುನಾವಣೆಗಳು ಬಂದಾಗ ಸಹಜವಾಗಿ ಒಂದು ಪಕ್ಷದವರು ಸಂಪರ್ಕ ಮಾಡಿದ್ದಾರೆ, ನಮಗೂ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ಕಾಣಿಸೆ ನೇಮ್ ಸಂಪರ್ಕ ಮಾಡಿದ್ದಾರೆ ನೋಡೋಣ. ನೋಡ್ರಿ, ಈಗ ಮೈತ್ರಿ ಸರ್ಕಾರದಾಗ ಕ್ಯಾಂಡಿಡೇಟ್ ನಾವು ಹಾಕಿ ಅಂದ್ಮೇಲೆ ವಿರೋಧದವ್ರು ಸಂಪರ್ಕ ಮಾಡ್ತಾರೆ, ಆಡಳಿತದವ್ರು ಯಾಕೆ ಸಂಪರ್ಕ ಮಾಡಿ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.